ತಮ್ಮೆಲ್ಲರಿಗೂ ಕರ್ತನ ದಿನದ ಶುಭಾಶಯಗಳು ಅ ಬ್ಲೆಸ್ ಸಂಡೇ ಟು ಯಾಲ್ ಅಂಡ್ ವೆಲ್ಕಮ್ ಟು ದಿಸ್ ಡೇಸ್ ಡಿವೋಷನ್ ಈ ದಿನದ ಧ್ಯಾನಕ್ಕೆ ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ ನಾವು ಕ್ರಿಸ್ತನ ಹೆಸರುಗಳು ಮುಂಬರುವ ಮೆಸಿಯನ ಹೆಸರುಗಳು ಏಷಾಯ ಪ್ರವಾದಿ ಮುನ್ಸೂಚಿಸಿದ ಹಾಗೆ ಅಥವಾ ಪ್ರವಾದನೆ ನುಡಿದ ಹಾಗೆ ಏಳ್ನೂರ ಐವತ್ತು ಎಂಟುನೂರು ವರ್ಷಗಳ ಹಿಂದೆಯೇ ಪ್ರವಾದಿಸಿದ ಹಾಗೆ ಆತನು ನಮಗಾಗಿ ಒಂದು ಮಗು ನಮಗಾಗಿ ಅಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಆತನ ಬಾಹುಮಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರುಗಳು ಅಂತ ಪ್ರವಾದನೆ ನುಡಿದಿದ್ದ ದ ಹಿಡ್ ಆಲ್ರೆಡಿ ಪ್ರೊಫಸೈಸ್ ದೀಸ್ ನೇಮ್ಸ್ ಫಾರ್ ದ ಕಮ್ಮಿಂಗ್ ಕ್ರೈಸ್ಟ್

ಪರಾಕ್ರಮಿಯಾದ ದೇವರು ದ ಮೈಟಿ ಗಾಡ್ ಈ ವಿಷಯವಾಗಿ ನಾವು ಧ್ಯಾನಿಸೋಣ ಏಷ್ಯಾನ್ನು ಬರೆದ ಈ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೆಯ ವಚನದಲ್ಲಿ ಈ ಹೆಸರುಗಳನ್ನು ನಾವು ಕಾಣುತ್ತೇವೆ ದಿಸ್ ವರ್ಡ್ ಮೈಟಿ ಗಾಡ್ ಪರಾಕ್ರಮಿಯಾದ ದೇವರು ಇಟ್ಸ್ ಅ ಕಾಂಪೌಂಡ್ ವರ್ಡ್ ಕಾಂಪೌಂಡ್ ವರ್ಡ್ ಮೀನ್ಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ names so it is joined with together with two words parakramiyada devaru and god when he's uh, when he he's explaining god an adjective is put that he is a mighty parakrami devaru the god is a god is mighty a god is strong a god is powerful ನಮ್ಮ ದೇವರು ಪರಾಕ್ರಮಿಯಾದ ದೇವರು ನಮ್ಮ ದೇವರು ಶಕ್ತಿಶಾಲಿಯಾದ ದೇವರು ನಮ್ಮ ದೇವರು ಬಲಶಾಲಿಯಾದ ದೇವರು ಎಂಬ ಅಜೆಕ್ಟಿವ್ಸ್ಗಳನ್ನು ಎತ್ತಿ ಹಿಡಿತಾ ಇದೆ ದಿಸ್ ನೇಮ್ ಇಸ್ ಅ ಕಾಂಪೌಂಡ್ ವರ್ಡ್ ಅಂತ ಹೇಳಿದೆ ಜೋಡಣೆಯ ಒಂದು ಪದ ಇಟ್ಸ್ ಅ ಹೀಬ್ರೂ ಟೈಟಲ್ ಇಬ್ರಿಯ ಶಿರೋನಾಮ ಇದು ಎಲ್ ಗಿಬಾರ್ ಅಂತ ಇಬ್ರಿಯ ಭಾಷೆಯಲ್ಲಿ ಒಂದು ಟೈಟಲ್ ಪರಾಕ್ರಮಿಯಾದ ದೇವರು

ಒಬ್ಬನೇ ಸತ್ಯದೇವರಾದ ಯಹೋನನ್ನು ಎಲೋಹಿಂ ಎಂದು ಕರೆಯುತ್ತಿದ್ದರು ಹಳೆ ಒಡಂಬಡಿಕೆಯಲ್ಲಿ ಹೊಸೆಯನ ಪ್ರವಾದನ ಗ್ರಂಥ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ದಿಸ್ ವರ್ಸ್ ಡಿಫ್ರೆನ್ಷಿಯೇಟ್ಸ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್ ದೇವರನ್ನು ಮನುಷ್ಯನನ್ನು ಬೇರ್ಪಡಿಸಿ ಮಾತನಾಡುತ್ತದೆ ಈ ಹೊಶೆಯ ಹನ್ನೊಂದು ಒಂಬತ್ತು ಮನುಷ್ಯರ ಸಮಕ್ಕೆ ದೇವರಲ್ಲ ಎಂದು ದೇವರ ಮಹಾಶಕ್ತಿ ಪ್ರದರ್ಶನವನ್ನು ಮಾಡುತ್ತಿದ್ದಾನೆ ಹೊಶಯ್ಯ ಈ ಹೊಶೆಯ ಎಂಬ ಪ್ರವಾದಿ ಈಸ್ ಕ್ಲಿಯರ್ಲಿ ಡಿಸ್ಟಿಂಗ್ವಿಷಿಂಗ್ ಬಿಟ್ವೀನ್ ಮ್ಯಾನ್ ಅಂಡ್ ಗಾಡ್ ಈಸ್ ವೆರಿ ಕ್ಲಿಯರ್ಲಿ ಶೋಯಿಂಗ್ ಅ ಸ್ಟಾರ್ಟ್ ಮ್ಯಾನ್ ಅಂಡ್ ಗಾಡ್ ಆರ್ ನಾಟ್ ಈಕ್ವಲ್ ಗಾಡ್ ಇಸ್ ಗಾಡ್ ದೇವರು ದೇವರಾಗಿದ್ದಾನೆ ಮನುಷ್ಯನು ಮನುಷ್ಯನಾಗಿದ್ದಾನೆ ಅ ಮ್ಯಾನ್ ಇಸ್ ಅ ಮ್ಯಾನ್ ಆ್ಯಂಡ್ ಗಾಡ್ ಇಸ್ ಅ ಗಾಡ್ ಅನ್ನೋದನ್ನು ಎತ್ತಿ ತೋರಿಸ್ತಿದ್ದಾನೆ ದ ಗ್ರೇಟ್ ಐ ಆ್ಯಂ ಇರುವಾತನು ಈ ಹೆಸರಿನಲ್ಲೇ ಎಲ್ಲ ಅರ್ಥ ಅಡಗಿದೆ ಈ ಮಹಾದೇವರ ಈ ಮಹಾಶಕ್ತಿ ಶಾಲಿಯಾದ ದೇವರ ಈ ಬಲಶಾಲಿಯಾದ ದೇವರ ಪರಾಕ್ರಮಶಾಲಿಯಾದ ದೇವರ ಎಲ್ಲ ಗುಣಲಕ್ಷಣಗಳು ಆಲ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದಿಸ್ ಮೈಟಿ ಗಾಡ್ ಈಸ್ ಫೌಂಡ್ ಆರ್ ಈಸ್ ಇನ್ಕ್ಲೂಡೆಡ್ ಇನ್ ಐ ಆಮ್ ಹೂ ಐ ಮೋಶೆ ಕೇಳ್ತಾನಲ್ಲ ಸಿನಾಯಿ ಬೆಟ್ಟದ ಮೇಲೆ ಸ್ವಾಮಿ ನೀನೇನೋ ನನ್ನನ್ನು ಹೋಗಿ ಇಸ್ರಾಯಿನ ಬಿಡಿಸ್ಕೊಂಬ ಅಂತ ಇದೆಯಲ್ಲಪ್ಪ ನನ್ನ ಅಂತ ನಾನಲ್ಲಿ ಹೋಗಿ ನಿಂಗೆ ಯಾರು ಹೇಳಿದ್ದಿದನ್ನ ಅಂತ ಕೇಳಿದ್ರೆ ಯಾರು ಅಂತ ಹೇಳಿ ದೇವ್ರು ಹೇಳ್ದ ಯಹೋವನ್ನು ಹೇಳ್ದ ಅಂದರೆ ನಿಮ್ಮ ದೇವ್ರ ಹೆಸರು ಏನು ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಸ್ವಾಮಿ ಅಂತ ಕೇಳಿದಾಗ ಅವ್ರೇನಾದರೂ ಕೇಳಿದ್ರೆ ಅವ್ರಿಗೆ ಹೇಳು ಫರೋಹ ಕೇಳಿದ್ರೆ ಇರುವಾತನು ನನ್ನನ್ನು ಕಳುಹಿಸಿದನು ಐ ಆ್ಯಮ್ ನನ್ನ ಹೆಸರು ಐ ಆ್ಯಮ್ ಅಂತ ಅಂತ ಸೊ ಐ ಆ್ಯಮ್ ನೋಡಿ ಯು ಜಸ್ಟ್ ಸಿ ಐ ಆ್ಯಮ್ ಅಂತ ಹೇಳಿಬಿಟ್ಟ್ಮೇಲೆ ನೀವು ಅದಕ್ಕೆ ಏನಾದರೂ ಸೇರಿಸ್ಕೋಬೋದು ಆ ಹೆಸರು ಪಕ್ಕದಲ್ಲಿ ಐ ಆ್ಯಮ್ ದೇವರ ಎಲ್ಲ ಗುಣಲಕ್ಷಣಗಳನ್ನು ಆ ವರ್ಡ್ಗೆ ಜೋಡಿಸಿ ಯು ಕ್ಯಾನ್ ಮೇಕ್ ಇಟ್ ಅ ಕಾಂಪೌಂಡ್ ಐ ಆ್ಯಮ್ ಗಾಡ್ ಐ ಆ್ಯಮ್ ಆಲ್ ಮೈ ಠಿ

ಸೊ ಇಸ್ರಾಲಿಯರನ್ನು ದಾಸತ್ವದ ಬಂಧನದಲ್ಲಿ ಬಿಡಿಸ್ತಾ ಬಿಡಿಸುವಾಗ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳನ್ನು ಮಾಡಿರುವುದನ್ನು ನಾವು ಓದಿದ್ದೇವೆ ಕೇಳಿದ್ದೇವೆ ಫರೋಹನನ ಮುಂದೆ ಆ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಸೈನ್ಸ್ ಆ್ಯಂಡ್ ವಂಡರ್ಸ್ ಎಲ್ಲ ಮಾಡಿ ಘೋರ ಬಾಧೆಗಳು ಹತ್ತು ಘೋರ ಬಾಧೆಗಳು ಟೆನ್ ಪ್ಲೇಗ್ಸ್ ವೆರ್ ಸೆಂಟ್ ಅಪಾನ್ ಈಜಿಪ್ಟ್ ಅಪಾನ್ ದ ಪೀಪಲ್ ಆಫ್ ಈಜಿಪ್ಟ್ ಅಪಾನ್ ಫ್ಯಾರೋ ಹಿಸ್ ಫ್ಯಾಮಿಲಿ ಹಿಸ್ ಪೀಪಲ್ ಆ್ಯಂಡ್ ಅಪ್ ಆನ್ ದ ಪೀಪಲ್ ಆಫ್ ಈಜಿಪ್ಟ್ ಕೆಂಪು ಸಮುದ್ರದ ಇಬ್ಬಾಗವಾಯಿತು ಇಸ್ರಾಯರನ್ನು ಹಾಗೆ ದಾಟಿಸ್ಕೊಂಡು ಹೋಗ್ಬಿಟ್ಟ ದೇವರು ಕೆಂಪು ಸಮುದ್ರ ಸಮುದ್ರ ಭಾಗ ಆಗೋದು ಇಲ್ಲವೇ ಇಲ್ಲ ಬಟ್ ಹಿಸ್ಟ್ರಿ ಸೇಸ್ ದಾಟ್ ಇಟ್ ವಾಸ್ ಪಾರ್ಟೆಡ್ ಆ್ಯಂಡ್ ಇಸ್ರಾಯ್ಸ್ ಕ್ರಾಸ್ ದ ಟ್ರೆಟ್ ಸಿ ಸೊ ಕೆಂಪು ಸಮುದ್ರದ ಆ ಇಬ್ಬಾಗವಾದ ವಿಷಯ ನಮಗೆ ಗೊತ್ತಿದೆ ಹಾಗೂ ಸಿನಾಯ್ ಪರ್ವತದ ಮೇಲೆ ಇಳಿದು ಬಂದ ಬೆಂಕಿಯ ರೂಪದಲ್ಲಿ ಅಗ್ನಿಮಯವಾಗಿ ದೇವರು ಮೋಶೆಯೊಡನೆ ಮಾತನಾಡಿ ಆ ಹತ್ತು ದಶಾಗ್ನೆಗಳನ್ನು ಮೋಶೆಗೆ ಕೊಟ್ಟದ್ದು ನಮಗೆ ವಿಷಯ ಗೊತ್ತಿದೆ ಹಿಯರ್ ಗಾಡ್ ಡೆಮಾನ್ಸ್ಟ್ರೇಟೆಡ್ ಹಿಸ್ ಮೈಟ್ ಆ್ಯಂಡ್ ಪವರ್ ಇನ್ ಮೆನಿ ಸಿಚುವೇಷನ್ಸ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಏ ತನ್ನ ಬಲ ಶಕ್ತಿ ಪ್ರದರ್ಶನಗಳನ್ನು ಅನೇಕ ಸಂದರ್ಭ ಸನ್ನಿವೇಶದಲ್ಲಿ ಹಳ ಮಡಿಕೆಯಲ್ಲಿ ಮಾಡಿದ್ದಾನೆ ಇಸ್ರಾಯ ನಡ್ಸ್ಕೊಂಡು ಹೋಗುವಾಗ ಬೆಳಗ್ಗೆ ಹೊತ್ತಿನಲ್ಲಿ ಅವರಿಗೆ ಮೋಡವಾಗಿ ರಾತ್ರಿ ಹೊತ್ತಿನಲ್ಲಿ ಮೇಘ ದೀಪಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಬೆಳಗ್ಗೆ ಹೊತ್ತು ಮೋಡ ಕ ರೀತಿಯಲ್ಲಿ ನಡ್ಸ್ಕೊಂಡು ಆ್ಯಂಡ್ ವೆನ್ ಎವರ್ ದೇ ರ್ಯಾನ್ ಶಾರ್ಟ್ ಆಫ್ ವಾಟರ್ ಆರ್ ಡಿಡ್ ನಾಟ್ ಗೆಟ್ ವಾಟರ್ ಬಂಡೆಯಿಂದ ನೀರು ಕ್ರಹಿಯಾದ ನೀರನ್ನು ಸಿಹಿ ಮಾಡೋದು ಅದಕ್ಕೆ ಹೆಂಗೆ ಏನೇನು ಟ್ಯಾಕ್ಟಿಕ್ಸ್ ಬೇಕು ಯಾವ ಟ್ವಿಗ್ ಹಾಕಬೇಕು ಯಾವ ಕಡ್ಡಿ ಹಾಕಬೇಕು ಅನ್ನೋದನ್ನು ಹಾಕ್ಸಿ ಆ ಕಡ್ಡಿ ಆ ಟ್ವಿಗ್ಗು ಎಲ್ಲ ನೆಪ ಮಾತ್ರ ಅದರಲ್ಲಿ ಅಡಗಿದ್ದ ಶಕ್ತಿ ಈ ಮಹಾ ಶಕ್ತಿಶಾಲಿಯಾದ ದೇವರತ್ತು ಅದನ್ನು ಮೋಶೆಯ ಮೂಲಕ ಆತ ಮಾಡಿಸ್ತಾನೆ ತನ್ನ ಬಲ ಶಕ್ತಿ ಪ್ರದರ್ಶನವನ್ನು ಅನೇಕ ಸನ್ನಿವೇಶಗಳಲ್ಲಿ ಇಸ್ರಾಲ್ಯರ ಆ ಅರಣ್ಯ ಯಾತ್ರೆಯಲ್ಲಿ ದೇವರು ಮಾಡಿದ್ದನ್ನು ನಾವು ನೋಡಿದ್ದೇವೆ ಆ್ಯಂಡ್ ಜೀಸಸ್ ಕ್ರೈಸ್ಟ್ ಹೊಸ ಒಡಂಬಡಿಕೆಗೆ ಬಂದಾಗ ಏಸು ಕ್ರಿಸ್ತನು ದ ಇನ್ಕಾರ್ನೇಷನ್ ಆಫ್ ದ್ಯಾಟ್ ಮೈ ಠಿ ಗಾಡ್ ಆ ಬಲಶಾಲಿಯಾದ ದೇವರ ಆ ಮಹಾಪರಾಕ್ರಮಿಯಾದ ದೇವರ ಆ ಐ ಆಮ್ ಇರುವಾತನಾದ ದೇವರ ನರಾವತಾರವನ್ನು ಹೊಂದು ಬಂದ್ ಹೊಂದಿ ಬಂದಂಥ ಹೊಂದಿಕೊಂಡು ಬಂದಂಥ ಯೇಸು ಕ್ರಿಸ್ತನು ಕಸ್ತಿತ್ವದ ಒಂದು ಭಾಗವಾದ ಯೇಸುಕ್ರಿಸ್ತನು ಆ ಎರಡನೆಯ ಭಾಗವಾದ ಯೇಸುಕ್ರಿಸ್ತನು ಆ ಮಹಾದೇವರ ಸರ್ವ ಶಕ್ತನ ಏಕೈಕ ಪುತ್ರನಾದ ಏಸುಕ್ರಿಸ್ತನು ದ ಒನ್ ಆ್ಯಂಡ್ ಓನ್ಲಿ ಸನ್ ಆಫ್ ದ ಮೋಸ್ಟ್ ಹೈ ಎಲೋ ಹೆಮ್ ದ ಗಾಡ್ ದ ಫಾದರ್ ಆ ಬ ಫಾದರ್ ದ ಆಮ್ನಿಪೊಟೆಂಟ್ ಗಾಡ್ ಸರ್ವಶಕ್ತಿಯುಳ್ಳ ದೇವರು ಸರ್ವಶಕ್ತನಾದ ಯಹೋ ನಮ್ಮ ಮಗನಾದ ಯೇಸು ಕ್ರಿಸ್ತನು ಮಾನವ ರೂಪವನ್ನು ತಾಳಿ ಧರೆಗಿಳಿದು ಬಂದಾಗ ಆ ಶಕ್ತಿ ನರಾವತಾರ ದ ಇನ್ಕಾರ್ನೇಷನ್ ಆಫ್ ಕ್ರೈಸ್ಟ್ ಹಿ ಕೇಮ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಇನ್ ಬಾಡಿ ಆ್ಯಂಡ್ ಫ್ಲೆಶ್ ಬೈ ಇಟ್ ಸೆಲ್ಫ್ ಅವ್ರ ನರಾವತಾರ ಹೊತ್ತು ಬಂದದ್ದೇ ದೇವರು ಮನುಷ್ಯನ ರೂಪವನ್ನು ತಾಳಿಕೊಂಡು ಬಂದದ್ದೇ ಇಟ್ ಈಸ್ ಅ ಪವರ್ಫುಲ್ ಡಿಸ್ಪ್ಲೇ ಆಫ್ ಹಿಸ್ ಮೈಂಡ್ ಆ್ಯಂಡ್ ಪವರ್ ಅದೊಂದು ಡೆಮಾನ್ಸ್ಟ್ರೇಷನ್ ಆಫ್ ಗಾಡ್ಸ್ ಮೈಟ್ ಆ್ಯಂಡ್ ಪವರ್ ದೇವರ ಶಕ್ತಿ ಪ್ರದರ್ಶನ ಅಲ್ಲೇ ಕಾಣ್ತದೆ ನಮಗೆ ಎಲ್ ಷಡಾಯ್ ಅಂದರೆ ಲಾರ್ಡ್ ದೇವರು ಗಾಡ್ ಆಫ್ ಹೆವೆನ್ ಪರಲೋಕದ ದೇವರು ಗಾಡ್ ಆಲ್ ಮೈಟಿ ಸರ್ವಶಕ್ತನಾದ ದೇವರು ಎಲ್ ಷಡಾಯ್ ಅಂದರೆ ಗಾಡ್ ಆಲ್ ಮೈಟಿ ಶಡಾಯ್ ಪವರ್ಫುಲ್ ಎಲ್ ಗಾಡ್ ಶಡಾಯ್ ಪವರ್ಫುಲ್ ಸರ್ವಶಕ್ತನಾದ ದೇವರು ದ ಆಮ್ನಿಪೋರ್ಟೆಂಟ್ ಗಾಡ್ ಗಾಡ್ ಆಲ್ ಮೈಟಿ ದ ಲಾರ್ಡ್ ಆಫ್ ಹೆವೆನ್ ಆ್ಯಂಡ್ ಇಟ್ ಒರಿಜಿನಲಿ ಮೆಂಟ್ ಒರಿಜಿನಲ್ ಅದರ ಮೂಲವ ಮೂಲ ಅರ್ಥ ಏನು ಅಂದರೆ ಥಂಡರರ್ ಗುಡುಗುವವನು ಥಂಡರರ್ ಎಲ್ಲಿ ಸಡೈ ಗುಡುಗುವವನು ಗುಡುಗುವವನು ಅಂದರೆ ಗೋಪಿಷ್ಠ ಅಂತನಾ ಹ್ಞೂ ಗುಡುಕ್ತಾನೆ ನಡಗಿಸ್ತಾನೆ ಅಷ್ಟು ಸರ್ವ ಬಲ ಪರಾಕ್ರಮವುಳ್ಳ ದೇವರು ಅ ಫೋರ್ಸ್ ವಿಚ್ ಸಜೆಸ್ಟ್ಸ್ ಪವರ್ ಗುಡುಗುವವನು ಅಂದರೆ ಇಸ್ ವೆರಿ ಪವರ್ಫುಲ್ ಅಂತ ದ ಅರ್ಥ ಯಾರಾದರೂ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಪವರ್ಫುಲ್ ಪರ್ಸನಾಲಿಟಿ ಇದ್ದರೆ ಯಾರಾದರೂ ಒಬ್ಬ ಡೈನಾಮಿಕ್ ಪರ್ಸನಾಲಿಟಿ ಇದ್ದು ಅವರ ವೆರಿ ಲುಕ್ ದೇ ಇಂಟಗ್ರಿಟಿ ಆ್ಯಂಡ್ ದೇ ಆರ್ ಲುಕ್ಸ್ ಆ್ಯಂಡ್ ದೇ ಆರ್ ಕಮಾಂಡ್ ಅವರ ಪ್ರೆಸೆನ್ಸೇ ಇತರರನ್ನು ಗುಡುಗುವವನು ಬಂದರೆ ನಡುಗಿಸುವಂಥ ಒಂದು ಪರ್ಸನಾಲಿಟಿ By the very presence of them, they shake. Similarly, a god, the meaning is thunderer, gudugu means a force which suggests power. The overpowerer, power gada mele, powerer, overpowerer, he can overpower anything, Antartha. God's power to achieve all his purposes. ಸುಮ್ ಸುಮ್ಮನೆ ಪವರ್ ತೋರಿಸಿ ಯಾರನ್ನು ಏಯ್ ನಾನು ಗುಡುಗೋನು ನಿನ್ನನ್ನು ಗುಡುಗಿಸ್ತೀನಿ ನಿನ್ನನ್ನು ನಡಗಿಸ್ತೀನಿ ಅನ್ನಲ್ಲ ಹಿಸ್ ಪವರ್ ಇಸ್ ಡಿಸ್ಪ್ಲೇಡ್ ಫಾರ್ ದ ರೈಟ್ ಥಿಂಗ್ ಫಾರ್ ದ ರೈಟ್ ಪರ್ಪಸಸ್ ಫಾರ್ ದ ರೈಟ್ ರೀಸನ್ಸ್ ಅಟ್ ದ ರೈಟ್ ಟೈಮ್ ಆತನ ಉದ್ದೇಶ ಪರಿಪೂರ್ಣವಾಗುವುದಕ್ಕೆ ಆತನು ತನ್ನ ಶಕ್ತಿ ಪ್ರದರ್ಶನವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳ ಹತ್ತಿರ ಸರಿಯಾದ ವ್ಯಕ್ತಿಗಳ ಮುಂದೆ ಸರಿಯಾದ ಸನ್ನಿವೇಶಗಳಲ್ಲಿ ಸರಿಯಾದ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಾನೆ ಅಥವಾ ಪ್ರದರ್ಶಿಸುತ್ತಾನೆ ಇದು ಇಸ್ರಾಲಿಯರ ಜೀವನದಲ್ಲಿ ಮಾತ್ರ ಆದ ಘಟನೆಯಲ್ಲ ಇದು ನಮ್ಮ ದೈನಿಕ ಜೀವನದಲ್ಲಿ ದಿನನಿತ್ಯದ ಜೀವನದಲ್ಲಿ ನಮ್ಮ ಜೀವಿತಗಳಲ್ಲಿ ನಡೆದುಕೊಂಡು ಬಂದಿರುವಂತಹ ಘಟನೆಗಳು ಆತನ ಬಲ ಪ್ರದರ್ಶನ ಶಕ್ತಿ ಪ್ರದರ್ಶನ ಈವನ್ ಇನ್ ಆರ್ ಲೈವ್ಸ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಅರ್ಥ ಮಾಡ್ಕೊಳ್ಳಿ ಜಸ್ಟ್ ಫ್ಲ್ಯಾಶ್ ಬ್ಯಾಕ್ಗಳು ಹೋಗಿ ರೀಕ್ಯಾಪ್ ತೊಗೊಳ್ಳಿ ನಿಮ್ಮ ಲೈಫ್ನ ಎಲ್ಲೆಲ್ಲಿ ಆ ಮಹಾಶಕ್ತಿಮಾನ್ ಅಂತ ಒಂದು ಬರ್ತಿತ್ತು ಸೀರಿಯಲು ಆ ಮಹಾನ್ ಶಕ್ತಿಮಾನ್ ಆದ ಆ ಯಹೋನ ಬಲ ಪ್ರದರ್ಶನಗಳಾಗಿವೆ ನಿಮ್ಮ ನನ್ನ ಜೀವಿತದಲ್ಲಿ ಶಕ್ತಿ ಪ್ರದರ್ಶನಗಳಾಗಿದೆ ನಿಮ್ಮ ನಮ್ಮ ಜೀವಿತದಲ್ಲಿ ಸರಿಯಾದ ಸಮಯಕ್ಕೆ ಬಂದು ಸರಿಯಾದ ಶಕ್ತಿಯನ್ನು ಪ್ರದರ್ಶಿಸಿ ಬಲವನ್ನು ಪ್ರದರ್ಶಿಸಿ ಬೀಳಬೇಕಾಗಿದ್ದ ನಮ್ಮನ್ನು ಅಥವಾ ಏನೋ ಆಗಬೇಕಾಗಿದ್ದಂಥ ನಮಗೆ ಅನಾಹುತಗಳ ಆಗಬೇಕಾಗಿದ್ದಂಥ ನಮಗೆ ಹಿಡಿದೆತ್ತಿದ ಆ ಶಕ್ತಿಯುತವಾದ ದೇವರನ್ನು ಒಮ್ಮೆ ಸ್ಮರಿಸೋಣ ಅ ಹ್ಯೂಮನ್ ಫಾರ್ಮ್ ದ ಮೆಜೆಸ್ಟಿಕ್ ಸ್ಪ್ಲೆಂಡರ್ ಆಫ್ ಗಾಡ್ ಅ ಇನ್ಕಾರ್ನೇಷನ್ ದೇವರ ಈ ನರಾವತಾರ ಮನುಷ್ಯನ ರೂಪವನ್ನು ಹೊತ್ತು ಬಂದ ನರಾವತಾರ ಇಟ್ ಈಸ್ ದ ಮೆಜೆಸ್ಟಿಕ್ ಸ್ಪ್ಲೆಂಡರ್ ಆಫ್ ಗಾಡ್ ದೇವರ ಒಂದು

ಹೊಸ ಒಡಂಬಡಿಕೆ ಫುಲ್ಫಿಲ್ಮೆಂಟ್ಗೆ ತರ್ತದೆ ನೆರವೇರಿಸಿ ಕೊಡ್ತಾ ಇದೆ ಇಟ್ ಈಸ್ ಆ್ಯಪ್ನಿಂಗ್ ಇನ್ ದ ಓಲ್ಡ್ ಐ ಮೀನ್ ಇನ್ ದ ನ್ಯೂ ಟೆಸ್ಟ್ಮೆಂಟ್ ವಾಟ್ ವಾಸ್ ಪ್ರೊಫೆಸೈಜ್ಡ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಇಸ್ ಫುಲ್ಫಿಲ್ಡ್ ಇನ್ ದ ನ್ಯೂ ಟೆಸ್ಟ್ಮೆಂಟ್ ದ ಮಸಾಯ ವುಡ್ ಬಿ ಗಾಡ್ ಹೀ ವುಡ್ ನಾಟ್ ಓನ್ಲಿ have ದ ಪವರ್ ಆಫ್ ಗಾಡ್ ಬಟ್ he ವುಡ್ ಬಿ ದ ಗಾಡ್ ಆಫ್ ಪವರ್ ಎಷ್ಟು ಸುಂದರವಾದ ವಿಷಯ ಆ ಬರುವಂಥ ಮಸಾಯನು ಆ ಮಗು ಏಸು ಕಂದನು ಆ ಮೆಸಿಯನು ಆತನೇ ದೇವರಾಗಿರುತ್ತಾನೆ ಆತನು ದೇವರು ಮಾತ್ರವಲ್ಲ ಆತನು ಈಸ್ ದ ಪವರ್ ಆಫ್ ಗಾಡ್ ದೇವರ ಶಕ್ತಿಯಾಗಿರುತ್ತಾನೆ ಸಿ ದ ಇಂಟರ್ಕನೆಕ್ಟೆಡ್ನೆಸ್ ಆಫ್ ಗಾಡ್ ಆ್ಯಂಡ್ ದ ಕಮಿಂಗ್ ಮಸಾಯ ಹೀ ವುಡ್ ಬಿ ದ ಗಾಡ್ ಆಫ್ ಪವರ್ ಏಸು ಕ್ರಿಸ್ತನು ತನ್ನ ಪರಿಪೂರ್ಣವಾದ ಜೀವನದಿಂದ ತ್ಯಾಗಮಯವಾದ ಮರಣದಿಂದ ಶಕ್ತಿಯುತವಾದ ಪುನರುತ್ಥಾನದಿಂದ ಆತನನ್ನು ನಾವು ವಿಶ್ವಾಸಿಸಬಹುದು ಎಂಬುದನ್ನು ನಮಗೆ ಒಂದು ದಾರಿ ತೋರಿಸ್ಕೊಟ್ಟ ಪರಿಪೂರ್ಣವಾದ ಜೀವನ ಫುಲ್ಫಿಲ್ಡ್ ಲೈಫ್ ಕಂಪ್ಲೀಟ್ ಲೈಫ್ ತೀರಿತು ಅಂತ ಹೇಳಿದಾಗ ಇಟ್ ವಾಸ್ ಎನ್ ಅಕಂಪ್ಲಿಶ್ಡ್ ಲೈಫ್ ಆ ಅಕಾಂಪ್ಲಿಶ್ಡ್ ಲೈಫ್ ಆ್ಯಂಡ್ ಲಿವಿಂಗ್ ದ ಡೆತ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ದ ಸ್ಯಾಕ್ರಿಫಿಷಿಯಲ್ ಡೆತ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಆ್ಯಂಡ್

ಏನು ಮಾಡಬೇಕು ಮೆಸಿಯನೇ ಕೇಳ್ಕೊಂಬಂದ ಏಸುವಿನ ಶಿಷ್ಯರು ಮಗ್ದಲದ ಮರಿಯಳು ಪೌಲನಾದ ಸೌಲನು ಆ ಅನೇಕ ಜನರು ಏಸು ಕ್ರಿಸ್ತನನ್ನು ಎಲ್ ಗಿಬೋರ್ ಎಂದು ನಂಬಿದರು ಸರ್ವಶಕ್ತಿಮಾನ್ ಅಂತ ನಂಬಿದರು ಜೀಸಸ್ ಪ್ರೂಡ್ ಹಿಮ್ಸೆಲ್ಫ್ ಟು ಬಿ ದ ಮೈಟಿ ಗಾಡ್ ಡ್ಯೂರಿಂಗ್ ಹಿಸ್ ಅರ್ಲಿ ಲೈಫ್ ಆತನ ಇಹಲೋಕದ ನಿಯೋಗದಲ್ಲಿ ಏಸು ತನ್ನ ಬಲ ಶಕ್ತಿ ಪ್ರದರ್ಶನಗಳನ್ನು ಅನೇಕ ಸನ್ನಿವೇಶಗಳಲ್ಲಿ ಮಾಡಿದ್ದಾನೆ ಪರಾಕ್ರಮಿಯಾದ ದೇವರು ಎಂದು ತೋರಿಸಿಕೊಟ್ಟಿದ್ದಾನೆ ಅಥವಾ ಪರಾಕ್ರಮಿಯಾದ ಆ ದೇವರ ನರಾವತಾರ ಹೊತ್ತು ಬಂದ ಈ ಮಸಿಯನು ಅನೇಕ ಸಂದರ್ಭ ಸನ್ನಿವೇಶಗಳಲ್ಲಿ ತನ್ನ ಬಲಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾನೆ ಪ್ರಕೃತಿಯ ಮೇಲೆ ತನ್ನ ಶಕ್ತಿಯನ್ನು ತೋರ್ಪಡಿಸಿದ್ದಾನೆ ಗಾಳಿಯೇ ನಿಲ್ಲು ನೀರೇ ನಿಲ್ಲು ಅಂತ ಸಮುದ್ರಕ್ಕೆ ಆತನು ಆವಾಜ್ ಹಾಕಿದಾಗ ಗಾಳಿ ನೀರು ಸಮುದ್ರ ಎಲ್ಲ ಶಾಂತವಾಯಿತು ಸೊ ಅದು ಲೂಕ ಐದನೇ ಅಧ್ಯಾಯ ಒಂದರಿಂದ ಹನ್ನೊಂದನೇ ವಚನದಲ್ಲಿ ನಾವು ಆ ಇನ್ಸ್ಟೆನ್ಸ್ ಕಾಣ್ಬೋದು ಶಕ್ತಿಗಳ ಮೇಲೆ ತನ್ನ ಬಲ ಪ್ರದರ್ಶನ ಮಾಡಿದ್ದಾನೆ ಪವರ್ ಓವರ್ ಡೀಮನ್ಸ್ ಫಸ್ಟ್ ಪವರ್ ಓವರ್ ನೇಚರ್ ಪ್ರಕೃತಿಯ ಮೇಲೆ ತನ್ನ ಬಲ ಪ್ರದರ್ಶನ ಪವರ್ ಓವರ್ ಡೀಮನ್ಸ್ ಶಕ್ತಿಗಳ ಮೇಲೆ ತನ್ನ ಬಲ ಪ್ರದರ್ಶನವನ್ನು ಮಾಡಿ ತೋರಿಸಿದ್ದಾನೆ ಆ ದೆವ್ವ ಹಿಡಿದ ದಂಡು ದೆವ್ವ ಹಿಡಿದ ಎರಡು ಸಾವಿರ ಹಂದಿಗಳಲ್ಲೂ ಒಳಗೆ ಹೋಗಿ ಸೇರಿಕೊಂಡು ಹಂದಿಗಳನ್ನೇ ನೀರು ಗಟ್ಟಿಸ್ಬಿಟ್ಟು ಸಾಯಿಸ್ಬಿಟ್ಟ ಆ ದೆವ್ವಗಳ ಆ ದಂಡು ಶಕ್ತಿಯಿಂದ ಬಿಡಿಸಿದ ಸನ್ನಿವೇಶದಲ್ಲಿ ಆತನು ತನ್ನ ಬಲ ಪ್ರದರ್ಶನವನ್ನು ಮಾಡಿದ್ದಾನೆ ಪವರ್ ಓವರ್ ಸೆನ್ ಪಾಪದ ಮೇಲೆ ತನ್ನ ಬಲ ಪ್ರದರ್ಶನ ಶಿಲುಬೆಯ ಮೇಲೆ ಪಾಪವನ್ನು ಜಯಿಸಿ ಸೋಲಿಸ್ಬಿಟ್ಟಿದ್ದಾನೆ ಸೈತಾ ನನ್ನ ತಲೆಯನ್ನು ಜಜ್ಜಿ ಹಾಕಿದ್ದಾನೆ ತನ್ನ ರಕ್ತವನ್ನು ಸುರಿಸಿ ತೀರಿತು ಮೈ ಟಾಸ್ಕ್ ಇಸ್ ಅಕಂಪ್ಲೀಷ್ಡ್ ನನ್ನ ಆತ್ಮವನ್ನು ನಿನ್ನ ಕೈಗೊಪ್ಪಿಸುತ್ತೇನೆ ಸ್ವಾಮಿ ಈಗ ಅಂತ ಹೀ ಹ್ಯಾಸ್ ಡಿಫೀಟೆಡ್ ಸಿನ್ ಆ್ಯಂಡ್ ಸೀಟನ್ ಬೈ ಹಿಸ್ ಎಕ್ಸೆಂಪ್ಲರಿ ಪವರ್ ಸೊ ಪವರ್ ಓವರ್ ಸಿನ್ ಪಾಪದ ಮೇಲೆ ಶಕ್ತಿ ಪ್ರದರ್ಶನ ಮಾಡಿದ್ದಾನೆ ಜಯ ಸಾಧಿಸಿದ್ದಾನೆ ಪವರ್ ಓವರ್ ಡೆತ್ ಸಾವಿನ ಮೇಲೆ ಮೃತ್ಯುವಿನ ಮೇಲೆ ತನ್ನ ಬಲವನ್ನು ಸಾಧಿಸಿದ್ದಾನೆ ಹೀ ಡಿಫೀಟೆಡ್ ಡೆತ್ ಸೈತಾನ ಸಾವು ಅಂತ ತಂದು ಇಟ್ಟುಬಿಟ್ಟಿದ್ದ ಫುಲ್ ಸ್ಟಾಪ್ ಆದರೆ ದೇವರು ಸಾವಲ್ಲ ಅಂತ್ಯ ಸಾವು ಈಸ್ ಅ ಗೇಟ್ ವೇ ಫಾರ್ ಇಟರ್ನಲ್ ಲೈಫ್ ಅನ್ನೋದನ್ನು ತೋರಿಸ್ಕೊಂಡ ನಿತ್ಯ ರಾಜ್ಯಕ್ಕೆ ಪ್ರವೇಶ ಸಮಾಧಿಯಲ್ಲಿ ಹೆಣ ಹೂ ತಿಳುವಾಗ ಅಥವಾ ಡ್ಯೂರಿಂಗ್ ಬೆರಿಯಲ್ ಅಥವಾ ಡ್ಯೂರಿಂಗ್ ಫ್ಯೂನರಲ್ ಸರ್ವಿಸಸ್ ಏನು ಹೇಳ್ತಾರೆ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣವೇ ನಿನ್ನ ಜಯವೆಲ್ಲಿ ಅದನ್ನು ಏಸು ಶಿಲಬೆಯ ಮೇಲೆ ಸೋಲ್ಸಾಗಿದೆ ನೀನು ಹೆದರಿಸ್ಬೇಡ ಈಗ ಮರಣ ಇದು ಒಂದು ಶಾಂತಿಯುತವಾದ ಸಮಾಧಾನದ ನಿದ್ರೆ ನಮ್ಮ ಜೀವಿತ ಮುಂದೆ ಇಟರ್ನಿಟಿಯಲ್ಲಿ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟ ಅಲ್ಲಿ ಬಾಲ ಪ್ರದರ್ಶನ ಮಾಡಿದ ನನ್ ಕುಡ್ ಡಿ ನೈ ಹೇಮ್ ಆ್ಯಸ್ ದ ಸನ್ ಆಫ್ ದ ಮೋಸ್ಟ್ ಯಾರು ಆತನನ್ನು ಆ ಮಹಾಶಕ್ತಿಯುಳ್ಳ ದೇವರ ಮಗನು ಎಂಬ ವಿಷಯವನ್ನು ಯಾರು ಅಲ್ಲಗಳೆಯೋದಕ್ಕೆ ಆಗಲೇ ಇಲ್ಲ ಆಗೋದೂ ಇಲ್ಲ ಆಕ್ಟ್ಸ್ ಟೂ ವರ್ಸ್ ಟ್ವೆಂಟಿ ಟೂ ಅಪೋಸ್ಟಲರ ಕೃತಿ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಜರೇತಿನ ಏಸು ಇದ್ದಾನಲ್ಲ ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ವಗಳನ್ನು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು ಮ್ಯಾನ್ ಆಫ್ ಇಸ್ರೈಲ್ ಹಿಯರ್ ಅಂತ ಹೇಳ್ತಿದ್ದಾನೆ ನೋಡಿ ಜೀಸಸ್ ಆಫ್ ಅ ಮ್ಯಾನ್ ಅಟೆಸ್ಟೆಡ್ ಟು ಯು ಬೈ ಗಾಡ್ ಅ ಮ್ಯಾನ್ ಅಟೆಸ್ಟೆಡ್ ಅಟೆಸ್ಟ್ ಮಾಡಿ ಕಳಿಸಿದಾನೆ ಟು ಯು ಬೈ ಗಾಡ್ ವಿತ್ ಮೈಟಿ ವರ್ಕ್ಸ್ ಆ್ಯಂಡ್ ವಂಡರ್ಸ್ ಆ್ಯಂಡ್ ಸೈನ್ಸ್ ದ ಗಾಡ್ did ಥ್ರೂ him ಇನ್ your midst as ಯು you yourselves ಸೆಲ್ಫ್ಸ್ ನೋ ಅಪುಸ್ತಲ್ ಕೃತಿ ಎರಡು ಇಪ್ಪತ್ತೆರಡರಲ್ಲಿ ಹೀಗೆ ಹೇಳ್ತದೆ ಯೋಹಾನ ಇಪ್ಪತ್ತು ಮೂವತ್ತರಿಂದ ಮೂವತ್ತೊಂದನೇ ವಚನ ಹೇಳ್ತದೆ ಏಸು ಇನ್ನು ಬೇರೆ ಬೇರೆ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಸೂಚಕ ಕಾರ್ಯ ಅದ್ಭುತಗಳನ್ನು ಮಾಡಿ ಫಾರ್ ಯು ಆ್ಯಂಡ್ ಮೀ ಟು ಬಿಲೀವ್ ದಟ್ ಈಸ್ ದ ಸನ್ ಆಫ್ ದ ಲಿವಿಂಗ್ ಗಾಡ್ ದ ಮೋಸ್ಟ್ ಪಾರ್ಫುಲ್ ನೇಮ್ ಏಸು ಮೆಸಿಯಾ ಜೀಸಸ್ ದ ಮೋಸ್ಟ್ ಪಾವ ನೇಮ್ ದ ನೇಮ್ ಅಬವ್ ಆಲ್ ನೇಮ್ಸ್ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ವಿಚ್ ಗಿವ್ಸ್ ಲೈಫ್ ಜೀವ ಕೊಡುವಂಥ ಹೆಸರು ಜೀವನ ಕೊಡುವಂಥ ಹೆಸರು ಮನು ಮನುಷ್ಯನನ್ನು ನಿತ್ಯತ್ವಕ್ಕೆ ನಡೆಸುವಂಥ ಆ ಹೆಸರು ಜೀವ ಜೀವನ ಎರಡು ಆ ಹೆಸರಿನ ಶಕ್ತಿಯಲ್ಲಿ ಅಡಗಿದೆ ಲೈಫ್ ಹಿಯರ್ ಆ್ಯಂಡ್ ಲೈಫ್ ಹಿಯರ್ ಆಫ್ಟರ್ ಐ ರಿಪೀಟ್ ಲೈಫ್ ಹಿಯರ್ ಆನ್ ಅರ್ತ್ ಆ್ಯಂಡ್ ಲೈಫ್ ಹಿಯರ್ ಆಫ್ಟರ್ ಇನ್ ಹೆವೆನ್ ಎರಡನ್ನ ಒದಗಿಸಿಕೊಡುವಂಥ ಆ ಹೆಸರು ಪಾಲ್ ಕಾಲ್ಸ್ ಕ್ರೈಸ್ಟ್ ಪೌಲನು ಕ್ರಿಸ್ತನನ್ನು ಸನ್ ಆಫ್ ಗಾಡ್ ವಿತ್ ಪವರ್ ಅಂತ ಕರೀತಾನೆ ದೇವಕುಮಾರನು ಶಕ್ತಿಯಿಂದ ತುಂಬಿದ ದೇವಕುಮಾರನು ಅಂತ ಹೇಳ್ತಾನೆ ರೋಮಾಪುರದವರಿಗೆ ಒಂದು ನಾಲ್ಕರಲ್ಲಿ ನೋಡಿ ಆ್ಯಂಡ್ ಕ್ರೈಸ್ಟ್ ದ ಪವರ್ ಆಫ್ ಗಾಡ್ ಕ್ರಿಸ್ತನು ಆ ದೇವರ ಶಕ್ತಿಯಾಗಿದ್ದಾನೆ ಅಂತ ಹೇಳ್ತಾನೆ ಆ್ಯಂಡ್ ದ ವಿಡಮ್ ಆಫ್ ಗಾಡ್ ದೇವರ ವಿವೇಕ ವಿಸ್ಡಮ್ ಆಫ್ ಗಾಡ್ ಒಂದು ಕೊರಿಂತ ಒಂದು ಇಪ್ಪತ್ನಾಲ್ಕರಲ್ಲಿ ನಾವು ಇದನ್ನು ನೋಡಬಹುದು ಹೀ ಇಸ್ ದ ಸೋರ್ಸ್ ಆಫ್

ವಿ ಕ್ಯಾನ್ ಡೂ ಆಲ್ ಥಿಂಗ್ಸ್ ಪವರ್ ಆನರ್ ಗ್ಲೋರಿ ಮ್ಯಾಜೆಸ್ಟಿ ಎಕ್ಸಾಲ್ಟೇಷನ್ ಎಲ್ಲ ನಮ್ಮ ದೇವರಿಗೆ ಇಂದಿಗೂ ಎಂದೆಂದಿಗೂ ಉಂಟಾಗಲಿ ಘನ ಮಾನ ಸ್ತುತಿ ಸ್ತೋತ್ರ ತ್ರಾಣ ಮಹಿಮೆ ಎಲ್ಲ ದೇವರಿಗೆ ಸಮರ್ಪಣೆ ದೇವರಿ ವಾಕ್ಯಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಮಹಾಪರಾಕ್ರಮಿಯಾದ ದೇವರೇ ದ ಮೈ ಗಾಡ್ My God, our God, my Abba Father, we thank you for this morning. We praise you, we adore you, we exalt you, we glorify you, we magnify your holy name, Lord. Today is your day, Lord, and we gather at your feet this morning as we listen to your word. Let your word speak to us, let your word become a gospel to us. ಇನ್ ಅವರ್ ಲೈಫ್ಸ್ ಲೆಟ್ ಯೋರ್ ವರ್ಡ್ ಬಿ ಫಿಲ್ಡ್ ವಿತ್ ಅ ಹೋಲಿ ಸ್ಪಿರಿಟ್ ಟು ಮೇಕ್ ಇಟ್ ಇನ್ ಅ ಗಾಸ್ಪಲ್ ನಿನ್ನ ವಾಕ್ಯ ಪವಿತ್ರಾತ್ಮನೊಡನೆ ಬೆರೆತು ನಮ್ಮ ಹೃದಯಗಳನ್ನು ಸ್ಪರ್ಶಿಸಿ ಸುವಾರ್ತೆಯಾಗಲಿ ಸ್ವಾಮಿ ನಿನ್ನ ಆ ಭುಜಬಲ ಪರಾಕ್ರಮದ ಆಶಕ್ತಿಗೆ ನಮ್ಮನ್ನು ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಈ ದಿನದ ಹಾಗೂ ಇನ್ಮುಂದಿನ ದಿನಗಳ ಇನ್ನು ಮುಂದಿನ ಜೀವಿತದ ಎಲ್ಲ ದಿನಗಳನ್ನು ನಿನ್ನ ಭುಜಬಲ ಪರಾಕ್ರಮಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮನ್ನು ನಡೆಸು ಸಂರಕ್ಷಿಸು ರಕ್ಷಿಸು ಎಂದು ಬೇಡುತ್ತೇವೆ ಪ್ರಿಯ ರಕ್ಷಕ ಆ ಮೀನ್ ಹ್ಯಾವ್ ಎನ್ ಅಮೇಝಿಂಗ್ ಸಂಡೇ ಅ ಬ್ಲೆಸ್ಸಡ್ ಸಂಡೇ ಟು ಯು ಆಲ್ ಗಾಡ್ ಬ್ಲೆಸ್ ಯು